ಅವರು ನಡೆದಾಡಿದ ದೇವರು ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ನಿತ್ಯ ಪೂಜಿಸಲ್ಪಡುವ ತ್ರಿವಿಧ ದಾಸೋಹಿ ಇಂದು ಭಕ್ತಾದಿಗಳು ಆ ದೇವರಿಲ್ಲದ 4 ವರ್ಷವನ ಪುಣ್ಯ ಸ್ಮರಣೆ ಮಾಡಿದ್ದಾರೆ ಪೂಜೆ ಪುನಸ್ಕಾರ ಜಪ ತಪ ಮಾಡಿ ದೇವರನ್ನ ನೆನಪಿಸಿದ್ದಾರೆ ಜನವರಿ 21 ಧರೆಗಿಳಿದ ಸಾಕ್ಷಾತ್ ನಡೆದಾಡುವ ದೇವರು ಸಿದ್ಧಗಂಗಾ ಮಠದ ಶಿವಕುಮಾರ ಶ್ರೀಗಳು ಲಿಂಗೈಕ್ಯರಾದ ದಿನ ಇಂದಿಗೆ ಬರೋಬರಿ 4 ವರ್ಷವಾಯಿತು ತ್ರಿವಿಧ ದಾಸೋಹಿಗಳು ಶಿವೈಕ್ಯರಾಗಿ ಶನಿವಾರ ಬೆಳಗಿನಿಂದಲೇ ಶ್ರೀಗಳ ಸಂಸ್ಮರಣೋತ್ಸವವನ್ನ ಅತ್ಯಂತ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ದೀಪಾಲಂಕಾರ ವಿಶೇಷ ಪುಷ್ಪಾಲಂಕಾರದಿಂದ ಸಿಂಗರಿಸಿ ಭಕ್ತಿ ಸಮರ್ಪಣೆ ಮಾಡಲಾಯಿತು ಬೆಳಗ್ಗೆ 5:30 ಕ್ಕೆ ಮಹಾರುದ್ರಾಭಿಷೇಕ ರಾಜೋಪಚಾರ ಬೆಲ್ವಾರ್ಚನೆ ಮಾಡಲಾಯಿತು ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಸ್ವಾಮಿಗಳ ಉಪಸ್ಥಿತಿಯಲ್ಲಿ ಮಂತ್ರ ಘೋಷಗಳ ಮೂಲಕ ಮಹಾಮಂಗಳಾರತಿ ಮಾಡಿ ಭಕ್ತಿ ಅರ್ಪಿಸಿದರು ಬೆಳಗ್ಗೆ 8:30 ಕ್ಕೆ ಶ್ರೀ ಮಠದ ಆವರಣದಲ್ಲಿ ರುದ್ರಾಕ್ಷಿ ರಥದಲ್ಲಿ ಶಿವಕುಮಾರ ಶ್ರೀಗಳ ಭಾವಚಿತ್ರವನ್ನ ಇಟ್ಟು ಮೆರವಣಿಗೆ ಮಾಡಿ ಸಹಸ್ರಾರು ಭಕ್ತರು ಪುನೀತರಾದರು ಈ ವೇಳೆ ಮಾತನಾಡಿದ ಸಿದ್ಧಲಿಂಗ ಸ್ವಾಮಿಗಳು ದಾಸೋಹ ದಿನವನ್ನ ಕೇವಲ ಅನ್ನದಾಸೋಹಕ್ಕೆ ಮಾತ್ರ ಸೀಮಿತಗೊಳಿಸದೆ ವಿವಿಧ ರೀತಿಯ ಸಾಮಾಜಿಕ ಸೇವೆ ಮಾಡುವಂತೆ ಸರ್ಕಾರ ಹಾಗೂ ಭಕ್ತ ಗಣಕ್ಕೆ ಕರೆ ನೀಡಿದರು ಸಿಎಂ ಬಸವರಾಜ ಬೊಮ್ಮಾಯಿಯವರು ಈ ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದರು ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಕೃತಾರ್ಥರಾದರು ಇದೇ ರೀತಿ ಸಚಿವರಾದ ಬಿಸಿ ನಾಗೇಶ್ ಮಾಧುಸ್ವಾಮಿ ಆರ್ಗ ಜ್ಞಾನೇಂದ್ರ ಬಿಎಲ್ ಸಂತೋಷ್ ವಿ ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ವಿವಿಧ ಮಠಾಧೀಶರು ಗದ್ದುಗೆ ದರ್ಶನ ಪಡೆದು ಶ್ರೀಗಳ ಸೇವೆಯನ್ನ ನೆನೆದರು ಈ ವೇಳೆ ಮಾತನಾಡಿದ ಸಿಎಂ ಬೊಮ್ಮಾಯಿ ಶ್ರೀಗಳ ಸಂಸ್ಮರಣೋತ್ಸವವನ್ನ ದಾಸೋಹ ದಿನ ಎಂದು ಸರ್ಕಾರ ಘೋಷಣೆ ಮಾಡಿದೆ ಎಲ್ಲಾ ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಆಚರಿಸುವಂತೆ ಆದೇಶ ಹೊರಡಿಸುವ ಚಿಂತನೆ ನಡೆದಿದೆ ಅಂದರು ಅಲ್ಲದೆ ಶ್ರೀಗಳ ಹುಟ್ಟೂರು ಮಾಗಡಿಯಲ್ಲಿ ಪುತ್ಥಳಿ ನಿರ್ಮಾಣ ಕಾರ್ಯ ಶೀಘ್ರ ಪೂರ್ಣಗೊಳಿಸಲಾಗುವುದು ಎಂದು ಪ್ರತಿಕ್ರಿಯಿಸಿದ್ದಾರೆ ದಾಸೋಹ ದಿನ ಇವತ್ತು ವಿದ್ಯುಕ್ತವಾಗಿ ಹೇಳಿದ್ರು ಕೂಡ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದು ನಮ್ಮದಿದೆ ದಾಸೋಹ ದಿನ ಇಡೀ ರಾಜ್ಯದಲ್ಲೇ ಆಚರಣೆ ಆಗಬೇಕು ಮತ್ತು ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ದಾಸೋಹ ಮಾಡ್ತಿರುವ ಮಠ ಮಾನ್ಯಗಳಲ್ಲಿ ಇದನ್ನು ಆಚರಣೆ ಮಾಡಬೇಕು ಅಂತ ಬರುವಂಥ ದಿನಗಳಲ್ಲಿ ಆದಷ್ಟು ಬೇಗನೆ ಫೆಬ್ರವರಿ ತಿಂಗಳಲ್ಲಿ ಅದನ್ನು ಆಚರಣೆಯನ್ನು ಸಿದ್ಧಗಂಗಾ ಮಠದಲ್ಲಿ ಭಕ್ತ ಸಾಗರದ ಅಲೆಯೇ ಎದ್ದಿತ್ತು ಸರತಿ ಸಾಲಿನಲ್ಲಿ ನಿಂತು ಗತ್ತುಗೆ ದರ್ಶನ ಪಡೆದು ದೇವರಿಲ್ಲದ 4 ವರ್ಷವನ್ನ ನೆನೆದು ಸಾಂಗತ್ಯ ಸವಿಗಿಂತ ನೆನಪಿನ ಸವಿ ಇನ್ನೂ ಹೆಚ್ಚು ಅನ್ನುವಂತೆ ಭಕ್ತ ಸಮೂಹ ದೇವರನ್ನ ನೆನೆದು ಪಾವನವಾಗಿದೆ ಟಿ ಯೋಗೀಶ್ ಜಿ ಕನ್ನಡ ನ್ಯೂಸ್ ತುಮಕೂರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ